ತಾಲೂಕಿನ ಉದಪುಡಿ ಗ್ರಾಮದ ಶಿವಸಾಗರ ಸಕ್ಕರೆ ಕಾರ್ಖಾನೆಯು ಎನ್ಸಿಎಲ್ಟಿಯಲ್ಲಿ ಹರಾಜು ಆಗಿದ್ದು, ಬರುವ ದಿನಾಂಕ 5/11/2024 ಬೆಳಗಾವಿ ಬಿಡಿಸಿಸಿ ಬ್ಯಾಂಕ್, ವೈಜಯಪುರ ಬಿಡಿಸಿಸಿ ಬ್ಯಾಂಕ್, ಶ್ರೀ ಅರಿಹಂತ ಕೋ ಆಪ್ ಸೌಹಾರ್ದ ಸಹಕಾರಿ ಬ್ಯಾಂಕ್ ಬೋರ್ಗಾವ್, ಶಿವಸಾಗರ ಸೌಹಾರ್ದ ಬ್ಯಾಂಕ್ ಮತ್ತು ಕರಮವೀರ ಬ್ಯಾಂಕ್ ಪೂನಾ ಬ್ಯಾಂಕ್ಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಎಂದು ಉತ್ತರ ಕರ್ನಾಟಕದ ರೈತ ಹಾಗೂ ಕಬ್ಬು ಬೆಳೆಗಾರರ ಸಂಘದ ರೈತರು ಒತ್ತಾಯಿಸಿದರು. ಸಕ್ಕರೆ ಕಾರ್ಖಾನೆಯ ಎನ್ಸಿಎಲ್ನಲ್ಲಿ ಹರಾಜಾಗಿದ್ದು, ತಾವು ಒಬ್ಬರು ಕಂಪನಿಯ ಕಮಿಟಿಯಲ್ಲಿ ಸದಸ್ಯರು ಇದ್ದು, ಇದರಲ್ಲಿ ರೈತರಿಗೆ 75,000 ಷೇರುದಾರರು ಮತ್ತು 385 ಜನ ಕಾರ್ಮಿಕರು ನ್ಯಾಯ ಒದಗಿಸುವಂತೆ 2 ತಿಂಗಳ ಹಿಂದೆ ವಿನಂತಿಯೊಂದಿಗೆ ಸಹ ವಿನಂತಿಗೆ ಅವರಿಗೆ ಮಾನ್ಯತೆ ನೀಡದಿದ್ದರೆ 15/11/2024 ಪ್ರತಿಭಟನೆ ಜೊತೆಗೆ ತಮ್ಮ ಬ್ಯಾಂಕುಗಳು ಡಿಸಿಸಿ ಬ್ಯಾಂಕು ಮತ್ತು ಬೆಳಗಾವ್ ಎರಡು ಬ್ಯಾಂಕುಗಳನ್ನು ಬಂದ್ ಮಾಡಿ ಸೀಳಿ ಹಾಕುವ ಕುರಿತು ಮಾನ್ಯರೆ ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಶ್ರೀ ಶಿವಸಾಗರ ಸಕ್ಕರೆ ಕಮಿಟಿಯಲ್ಲಿ ಸದಸ್ಯರಿದ್ದು, ತಮ್ಮ ಬ್ಯಾಂಕಿನಿಂದ ವಸೂಲಿಗಾಗಿ ಒಂದನೇದು ಹರಿಹಂತ ಬ್ಯಾಂಕ್, ಎರಡನೇದು ಡಿಸಿಸಿ ಬ್ಯಾಂಕ್ ಬೆಳಗಾವ, ಮೂರನೇದು ಡಿಸಿಸಿ ಬ್ಯಾಂಕ್ ವಿಜಯಪುರ, ನಾಲ್ಕನೇದು ಶಿವಸಾಗರ ಸೌಹಾರ್ದ ಬ್ಯಾಂಕ್, ಐದನೇದು ಕರ್ಮವೀರ ಬ್ಯಾಂಕ್, ಈ ಎಲ್ಲ ಬ್ಯಾಂಕಿನವರು ಸೇರಿ 14 ಕೋಟಿ ರೈತರ ಬಾಕಿ ಬಿಲ್ಲು ಮತ್ತು 75,000 ಷೇರು ಅದರ ಹಣ, ದುಡಿಯುವ ಕಾರ್ಮಿಕರು ವೇತನ 37,50,000 ರೂಪಾಯಿಗಳನ್ನು ಲೂಟಿ ಮಾಡಿ ಎಲ್ಲ ಬ್ಯಾಂಕಿನಿಂದ ತಮ್ಮ ಬ್ಯಾಂಕಿನ ಹಣವನ್ನು ವಸೂಲಿಗಾಗಿ ಷೇರುದಾರರು ಕಾರ್ಮಿಕರು ರೈತರು ಯಾವುದೇ ಹಣ ಕೊಡದೆ ಮೋಸ ಮಾಡಿ ಇಷ್ಟೆಲ್ಲ ರೈತರಿಗೆ ಅನ್ಯಾಯವಾಗಲು ಬೋರ್ಗಾಂವ್ ಪಟ್ಟಣದ ಶ್ರೀ ಅರಿಹಂತ ಕೋ ಆಪ್ ಸೌಹಾರ್ದ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿ ಕಾರಣವಾಗಿದ್ದು, ಈ ಬಗ್ಗೆ ಸಾಕಷ್ಟು ಬಾರಿ ರೈತರು ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು. ಭೀಮ್ಶಿ ಬರ್ಮನ್ ಅವರ್, KMM ಕನ್ನಡ, ಬೋರ್ಗಾಂವ್.